ಬಹಿರಂಗ ಪ್ರಚಾರ ಅಂತ್ಯ ಇಂದಿನಿಂದ ಮನೆ ಮನೆ ಪ್ರಚಾರ ಅಭ್ಯರ್ಥಿಗಳಿಂದ ಶುರುವಾಗಿದೆ ಮನೆ ಮನೆ ಪ್ರಚಾರ ಬಹಿರಂಗ ಪ್ರಚಾರ ಅಂತ್ಯಗೊಂಡಿದೆ ಇಂದಿನಿಂದ ಮನೆ ಮನೆ ಪ್ರಚಾರ ಶುರುವಾಗಿದೆ ನವೆಂಬರ್ ಎರಡಕ್ಕೆ ವೋಲ್ಟೇಜ್ ಸಮರದ ಫಲಿತಾಂಶ ಪ್ರಕಟವಾಗುತ್ತೆ ಸೊ ಸಾಕಷ್ಟು ನಿರೀಕ್ಷೆ ಇದೆ ಅದರಲ್ಲೂ ಫಲಿತಾಂಶ ಪ್ರಕಟವಾಗುವಂತಹ ದಿನವಂತೂ ಕ್ಷಣ ಕ್ಷಣಕ್ಕೂ ಕುತೂಹಲ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ಕೆಲವು ಕ್ಷೇತ್ರಗಳಲ್ಲಿ ಪ್ರಾರಂಭದಿಂದಲೇ ಇದು ಒನ್ ಸೈಡೆಡ್ ಎಲೆಕ್ಷನ್ ಆಗ್ತಾ ಇದೆಯಾ ಅಥವಾ ಯಾರ್ಯಾರ ನಡುವೆ ಜಟಾಪಟಿ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಸಿಗುತ್ತೆ ಬಟ್ ಸಿಂದಗಿ ಆಗಿರ್ಬೋದು ಹಾನಗಲ್ ಆಗಿರ್ಬೋದು ಈ ಎರಡೂ ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಮೂರೂ ಪಕ್ಷದ ಅಭ್ಯರ್ಥಿಗಳು ಬಹಳ ಟಫ್ ಕಾಂಪಿಟೇಷನನ್ನು ನೀಡ್ತಾ ಇದ್ದಾರೆ ಸ್ವತಃ ಅದರಲ್ಲೂ ಬಿ ಜೆ ಪಿ ಒಂದು ಅತಿಯಾದ ಆತ್ಮವಿಶ್ವಾಸದಲ್ಲಿತ್ತು ನಮ್ಮದೇ ಸರ್ಕಾರವಿದೆ ಸೊ ಯಾವ ಬೈ ಎಲೆಕ್ಷನ್ ನಡೆದರೂ ನಾವೇ ಬರ್ತೀವಿ ಏನು ತೊಂದರೆ ಇಲ್ಲ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ಇತ್ತು ಬಿ ಜೆ ಪಿ ನಾಯಕರಲ್ಲಿ ಬಟ್ ಈ ಬಾರಿ ಅಂಥದ್ದಿಲ್ಲ ಯಾಕಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಬಿ ಜೆ ಪಿಯವರೇ ಹೆಚ್ಚು ಕಸರತ್ತು ಮಾಡ್ತಾ ಇದ್ದಾರೆ ಸಾಕಷ್ಟು ಹಾನಗಲ್ನಲ್ಲಂತೂ ಇಡೀ ಸರ್ಕಾರ ಹೋಗಿ ಹಾನಗಲ್ಲಲ್ಲಿ ಕೂತಿತ್ತು ಪ್ರಚಾರಗಳನ್ನು ಮಾಡಿತು ಭಯ ಕಾಡ್ತಾ ಇದೆ ಎಲ್ಲಿ ನಮ್ಮ ಕ್ಷೇತ್ರ ಕೈತಪ್ಪು ಹೋಗುತ್ತೋ ಎಲ್ಲಿ ಜನರ ಮುಂದೆ ಮುಖಭಂಗವಾಗುತ್ತೋ ಅದರಲ್ಲೂ ಸಿ ಎಮ್ಗಂತೂ ಎಲ್ಲಿ ನನಗಿದು ವೈಯಕ್ತಿಕ ಮುಖಭಂಗವನ್ನು ತರುತ್ತೋ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಸ್ಟ್ರಾಂಗ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಇನ್ನು ನೋಡಬಹುದು ಯಾವ ರೀತಿಯಾದಂಥ ಒಂದು ಜಟಾಪಟಿ ಇತ್ತು ಕ್ಷೇತ್ರದಲ್ಲಿ ಹೇಳಿಕೆ ಪ್ರತಿ ಹೇಳಿಕೆಗಳು ಯಾವ ರೀತಿಯಾಗಿತ್ತು ಎಷ್ಟೆಲ್ಲ ಒಂದು ಆಕ್ರೋಶಗಳನ್ನು ವ್ಯಕ್ತಪಡಿಸಿದರು ನಾಯಕರ ಒಂದು ಜಟಾಪಟಿಗಳು ಹೇಗಿತ್ತು ಟೀಕಾ ಪ್ರಹಾರಗಳು ಹೇಗಿತ್ತು ಎಲ್ಲದಕ್ಕೂ ತೆರೆಬಿದ್ದಿದೆ ಬಟ್ ಈಗೇನಿದ್ರು ಮತದಾರನ ಕೈಯಲ್ಲಿದೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಸೊ ಈ ಬಗ್ಗೆ ಕುತೂಹಲ ಇದ್ದೇ ಇದೆ ಆಯ್ಕೆ ಯಾವ ರೀತಿ ಆಗಿರಬಹುದು ಆ ಆಯ್ಕೆಯ ಮೂಲಕ ಯಾಕಂದರೆ ಈ ಆಯ್ಕೆ ಇಲ್ಲಿ ಗೆಲುವು ಸೋಲು ಅನ್ನುವಂಥದ್ದು ಕೇವಲ ಒಂದು ಗೆಲುವು ಸೋಲು ಆಗಿರೋದಿಲ್ಲ ಇದು ಮುಂದಿನ ವಿಧಾನಸಭಾ ಚುನಾವಣೆಗೆ ಬೇರೆ ರೀತಿಯಾದಂಥ ಒಂದು ವಿಶ್ಲೇಷಣೆಗಳಿಗೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಈ ಬೈ ಎಲೆಕ್ಷನ್ನ ಗೆಲುವು ಅಥವಾ ಸೋಲು ಎರಡೂ ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ